ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇವತ್ತು ನಾನು ರಾಗಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಗಿ ಮುದ್ದೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾ ಇರ್ತಾರೆ, ಅದರಲ್ಲಿ ಸ್ಪೆಷಲ್ ಏನಿರಲ್ಲ. ಆದರೂ ಇವತ್ತು ನಾನು ರಾಗಿ ಮುದ್ದೆ ಹೇಗೆ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ರಾಗಿ ಮುದ್ದೆ ಮಾಡೋಣ. ಇವಾಗ ನಾನಿಲ್ಲಿ ರಾಗಿ ಮುದ್ದೆ ಮಾಡೋಣ ಅಂತ ಒಂದೂವರೆ ಗ್ಲಾಸ್ ನೀರನ್ನ ಹಾಕ್ಕೊತ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಸ್ವಲ್ಪ ಹಸಿಟ್ಟನ್ನು, ರಾಗಿ ಹಿಟ್ಟನ್ನು ಈ ರೀತಿ ನಾನು ಹಾಕ್ಕೊಂಡು ಮುದ್ದೆ ಮಾಡೋ ಕೋಲಿಂದ ಈ ರೀತಿ ತಿರುವುತ್ತಾ ಇದ್ದೀನಿ. ಒಬ್ಬೊಬ್ಬರು ನೀರೊಳಗೇ ಕಲಸಿ ಸೇರಿಸ್ತಾರೆ, ನಾನು ಈಗಲೇ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಗಂಟು ಬರದಿರೋ ಥರ ರಾಗಿ ಕೋಲ್ ಹಿಟ್ಟು ಮಾಡ್ತೀವಲ್ಲ ಆ ಕೋಲಿಂದ ಈ ರೀತಿ ತಿರುಗ್ತಾ ಇರಬೇಕು. ಅದು ಕುದಿ ಬರೋ ತನಕ ಈ ರೀತಿ ತಿರುವಿ, ಕುದಿ ಬಂದಾಗ ನಮ್ಗೆ ಎಷ್ಟು ಬೇಕು ಆ ನೀರಿಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು, ರಾಗಿ ಹಿಟ್ಟನ್ನು ಸೇರಿಸ್ಬೇಕು. ನಾನು ಇಲ್ಲಿ ಇಷ್ಟು ರಾಗಿ ಹಿಟ್ಟನ್ನು ಸೇರಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಕಿತ್ತು ಅದಕ್ಕೋಸ್ಕರ ಹಾಕ್ಕೊಂಡು. ನಿಮಗೇನಾದರೂ ಮುದ್ದೆ ಗಟ್ಟಿಯಾದರೆ ನೀರನ್ನ, ಬಿಸಿನೀರನ್ನ ಕುದಿಸಿ ಸೇರಿಸ್ಕೊಳ್ಳಿ, ತಣ್ಣೀರು ಹಾಕಬೇಡಿ. ಇಲ್ಲಿ ನಾನೊಂದು ತುಪ್ಪನ ಸೇರಿಸ್ತಾ ಇದ್ದೀನಿ, ಜೊತೆಗೆ ತುಪ್ಪನ ಸೇರಿಸಿ ಸ್ವಲ್ಪ ಈ ರೀತಿ ಹದ ಮಾಡಿ ಒಂದು 5 ನಿಮಿಷ ಸಣ್ಣ ಉರಿಲಿ ನಾನು ಇಟ್ಟಿದ್ದೀನಿ. 5 ನಿಮಿಷ ಆಗಿದೆ ನೋಡಿ, ಮುದ್ದೆ ಇವಾಗ ಇಷ್ಟು ಚೆನ್ನಾಗಿ ಬಂದಿದೆ. ಕೈ ಗಂಟಲ್ಲ, ಕೈ ಗಂಟಿದ್ರೆ ಅದು ಬೆಂದಿಲ್ಲ ಅಂತ, ಅಂಟಿಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ನಾನಿಲ್ಲಿ ಇವಾಗ ಮುದ್ದೆನ ಮಾಡ್ತಾಯಿದ್ದೀನಿ, ಒಂದು ತಟ್ಟೆಗೆ ಹಾಕ್ಕೊಂಡು ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.